ಫೆಬ್ರವರಿ 4, 1999 ತಣಿಗೇಹಳ್ಳಿ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ. ನೀರ್ ಕೊಡಮ್ಮ. ಎಲ್ಲಿ ಹೋದ್ಲು ವನಿತಾ? ವನಿತಾ, ಇದೇನ್ ಮಾಡ್ಕೊಂಡೆ ಬಾ. ಆವತ್ತು ಫೆಬ್ರವರಿ 4, 1999 ಇಸ್ವಿ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ತಣಿಗೇಹಳ್ಳಿ ಅನ್ನೋ ಗ್ರಾಮದಲ್ಲಿ ಇಂಥ ಒಂದು ಆಕಸ್ಮಿಕವಾದ ಘಟನೆ ನಡೆಯುತ್ತೆ. ಹೊರಗೆ ಕೆಲಸಕ್ಕೆ ಹೋಗಿದ್ದ ಯವರ್ ನಾಯ್ಕ ಅನ್ನೋ ವ್ಯಕ್ತಿ ಮನೆಗೆ ಬಂದಾಗ ಮನೆಯಲ್ಲಿ ಯಾರೋ ಓಡಾಡ್ದ ಹಾಗಾಯ್ತು. ಆತ ಯಾರು ಅಂತ ಗೊತ್ತಾಗೋದಿಲ್ಲ. ಒಳಗೆ ಬಂದು ನೋಡಿದ್ರೆ ಯವರ್ ನಾಯ್ಕನ ಸೊಸೆ ವನಿತಾಬಾಯಿ ನೇಣಿನ ಕುಣಿಕೆಯಲ್ಲಿ ನೇತಾಡ್ತಾ ಇದ್ಲು. ಇದನ್ನು ಕಂಡ ಮಾವ ಆಘಾತದಿಂದ ಕುಸಿದು ಬಿದ್ರೆ ಈಗಾಗಲೇ ಜೀವ ಕಳ್ಕೊಂಡಿರೋ ಹೆಂಡತಿಗೋಸ್ಕರ ಕುಮಾರ್ ನಾಯ್ಕ ಸೀರೆ ಅಂಗಡಿಯಲ್ಲಿ ಸೀರೆ ತಗೋತಾ ಇರ್ತಾನೆ. ಮುಂದೆ ನಾವು ನೀವು ಊಹೆ ಮಾಡ್ಕೊಳಕ್ಕೂ ಆಗದೇ ಇರುವಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಇವತ್ತು ನಿಮ್ ಮುಂದೆ ತಂದಿದ್ದೀವಿ. ಸರಿ, ತೋಣಿ ಚೆನ್ನಾಗಿದೆ. ನೋಡಿ, ಅದ್ಯಾವ್ದೋ ಇಷ್ಟ ಆಗದಿರೋ ಕಲರ್ ಸೀರೆ ಎಲ್ಲ ತರಬೇಡಿ. ನನ್ಗೆ ಇಷ್ಟವಾದ ಕಲರ್ ಗೊತ್ತು ತಾನೆ, ಅದನ್ನೇ ತಗೊಂಡ್ ಬನ್ನಿ. ಆಯ್ತು ಚಿನ್ನ, ತಗೊಂಡ್ಬರ್ತೀನಿ. ಸರ್, ಇದು 900 ರೂಪಾಯಿ ಆಗುತ್ತೆ. ಈ ಹಸಿರು ಕಲರ್ ಸೀರೆನ ಪ್ಯಾಕ್ ಮಾಡಿ. ಓಕೆ ಸರ್. ಅರೇ ಅಣ್ಣ, ನೀನ್ ಇಲ್ಲಿ ಏನಾಯ್ತು? ಯಾಕೆ ಇದ್ಯಾ? ಅದಕ್ಕೆ ಹುಷಾರಾಗಿದ್ದಾರೆ ತಾನೆ? ಅದಕ್ಕೆ ಹುಷಾರಾಗಿದ್ದಾರೆ. ನೀನ್ ನೋಡೋಣ ಅಂತ ಸೈಟ್ಗೆ ಹೋಗಿದ್ದೆ, ನೀನ್ ಇಲ್ಲಿ ಬಂದಿದ್ಯಾ ಅಂತ ಗೊತ್ತಾಯ್ತು. ಮನೆ ಹೋಗೋಣ ಬಾ. ಹೌದಣ್ಣ, ವನಿತಾ ಸೀರೆ ಬೇಕು ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ಲು. ಅದಕ್ಕೆ ಸಂಬಳ ಆಯ್ತಲ್ಲ, ಸೀರೆ ತಗೊಂಡೋಗೋಣ ಅಂತ ಬಂದೆ ಅಣ್ಣ. ಯಾಕಣ, ಏನಾಯ್ತು? ಎಲ್ಲ ಹುಷಾರಾಗಿದ್ದಾರೆ ತಾನೆ? ಎಲ್ಲ ಹುಷಾರಾಗಿದ್ದಾರೆ, ಮೊದಲು ಮನೆ ಹೋಗೋಣ. ನಡಿ ಅಣ್ಣ. ಇರಣ, ವನಿತಾಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ. ಅರ್ಧ ಕೆಜಿ ಕಟ್ಟಿಸ್ಕೊಂತೀನಿ ಅಣ್ಣ. ನೀನು ಮೊದಲು ಮನೆಗೆ ನಡಿ, ಅಲ್ಲೆಲ್ಲ ಹೇಳ್ತೀನಿ. ನಡಿ. ಏನಣ್ಣ, ಮನೆ ಹತ್ರ ಎಷ್ಟೊಂದು ಜನ ಸೇರಿದ್ದಾರೆ? ವನಿತಾ, ಹೇ ವನಿತಾ, ಹೇ ವನಿತಾ. ಅದಕ್ಕೆ ವನಿತಾ ಏನಾಯ್ತು ಅದಕ್ಕೆ? ಅಪ್ಪ, ಏನಾಯ್ತಪ್ಪ? ನಿಜಕ್ಕೂ ಎಲ್ರಿಗೂ ಆಶ್ಚರ್ಯ ಆಗಿತ್ತು. ವನಿತಾ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಆ ಸಮಯದಲ್ಲಿ ಮನೆಯಿಂದ ಓಡ್ ಹೋದ ವ್ಯಕ್ತಿ ಯಾರು? ಅವನಿಗೂ ವನಿತಾಗೂ ಏನ್ ಸಂಬಂಧ? ನಿಜಕ್ಕೂ ಇದು ಆತ್ಮಹತ್ಯೆನಾ ಅಥವಾ ಕೊಲೆನಾ? ಒಂದ್ರ ಮೇಲೊಂದು ಪ್ರಶ್ನೆಗಳು ಹುಟ್ಕೋತಾ ಇದ್ವ ಹೊರತು ಯಾವುದಕ್ಕೂ ಉತ್ತರ ಸಿಗ್ತಾ ಇರಲಿಲ್ಲ. ಗಂಡ ಹೆಂಡತಿ ಚೆನ್ನಾಗೇ ಇದ್ರು, ಜೊತೆಗೆ ಕುಮಾರ್ ನಾಯ್ಕನ ಅಪ್ಪ ಯವರ್ ನಾಯ್ಕನು ಸೊಸೆನ ಚೆನ್ನಾಗೇ ನೋಡ್ಕೋತಿದ್ದ. ಆದ್ರೆ ಯಾವ ಕಾರಣಕ್ಕೆ ವನಿತಾ ಸಾವು ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಮಗ ಹಂಗಿದ್ಲು. ಯಾಕೆ ಹಿಂಗ್ ಮಾಡ್ಕೊಂಡ್ಲು ಅಂತ ಗೊತ್ತಾಗ್ತಾ ಇಲ್ಲ. ನಡಿಬಾರ್ದು, ನಡೆದು ಹೋಯ್ತು. ಯಾರೋ ಬಂದಿದ್ನಲ್ಲ, ಅವನೇನೋ ತೊಂದರೆ ಮಾಡಿದ್ದಾನೆ, ಅದಕ್ಕೆ ಈ ತರ ಅನಾಹುತ ಮಾಡ್ಕೊಂಡಿದ್ದಾಳೆ. ಅವಳೇ ಮಾಡ್ಕೊಂಡಿರಲ್ಲ, ಅವನ್ ಯಾವನ ಬಂದಿದ್ನಲ್ಲ ಅವನೇ ಮಾಡಿರ್ತಾನೆ. ಅವನ್ ಯಾವನು ಅಂತ ಗೊತ್ತಾದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ ಅವನು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ನೋಡೋಣ ಅವನ್ ಯಾರು ಅಂತ ಅವರೇ ಕಂಡಿಡಿತಾರೆ. ನೋಡೋ ಕುಮಾರ, ಆಗದ್ದು ಆಗೋಯ್ತು. ಅವಳು ಆಯಸ್ಸಿದ್ದೇ ಅಷ್ಟು. ಈಗ ಯೋಚನೆ ಮಾಡ್ತಾ ಕೂಡ್ಬೇಡ. ಹೌದು, ನೀನು ಇದೇ ಚಿಂತೆಯಲ್ಲಿ ಜೀವನ ಹಾಳು ಮಾಡ್ಕೋಬೇಡ. ನಿಂಗೆ ಬೇಜಾರಾದ್ರೆ 4 ದಿನ ನಮ್ಮನೇಲಿ ಬಂದಿರು. ಹೋದವ್ರು ಹೋದ್ರು, ಹಾಗಂತ ಬದುಕಿರೋರು ಸುಮ್ಮನೆ ಇರಕ್ಕಾಗತ್ತೆ? ಸುಶೀಲ, ಕೆಲ್ಸಕ್ಕೆ ಹೋಗ್ಬರ್ತೀನಿ, ಮನೆ ಕಡೆ ಹುಷಾರು. ಸಂಜೆ ಬರ್ತಾ ಕುಮಾರ್ ಅಂತ ಮಾತಾಡ್ಕೊಂಡ್ಬರ್ತೀನಿ. ನೀವು ಹೀಗೆ ಹೋಗ್ತೀರಾ ಹಾಗೆ ಬರ್ತೀರಾ,
ಹೀಗ್ ಮಾಡೋದ್ರಿಂದ ಅವನ್ ಹೆಂಡತಿ ಕಳ್ಕೊಂಡಿದ್ ದುಃಖ ಏನಾದ್ರೂ ಕಡಿಮೆ ಆಗತ್ತಾ? ಈಗೇನು ಈಗ್ಲೇ ಅವನ ಮದುವೆ ಮಾಡ್ಬೇಕು ಅಂತೀಯಾ? ಸಾಕ್ ಸುಮ್ನೆ ಇರ್ರಿ ಪಾಪ, ಅವನಿನ್ನು ಹೆಂಡತಿನ ಕಳ್ಕೊಂಡು ಒಂದ್ ತಿಂಗಳು ಆಗಿಲ್ಲ, ಆಗ್ಲೇ ಮದ್ವೆ ಅಂತಿದ್ರಲ್ಲ. ಅವನಿಗೆ ಮೊದ್ಲೇ ಲೋಕಜ್ಞಾನ ಕಡಿಮೆ, ಹೊರಗಡೆ ನಾಲ್ಕಾರು ಜನಗಳ ಜೊತೆ ಬೆರೆಯೋನು ಅಲ್ಲ ಅವನು. ಏನ್ ಮಾಡುವಂತೀಯ? ಅವನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡಿ. ಹಾಗೂ ಮದ್ವೆಗ್ ಮೊದ್ಲು ಇಲ್ಲೇ ಇದ್ದ, ಇಲ್ಲಿದ್ರೆ ಅವನ್ ಹೆಂಡತಿ ನೆನಪು ಕಡಿಮೆ ಆಗಿ ಸ್ವಲ್ಪ ಸಮಾಧಾನನಾದ್ರೂ ಆಗ್ಬೋದು. ಸರಿ, ಸಂಜೆ ಅಪ್ಪನ ಹತ್ರ ಮಾತಾಡ್ತೀನಿ, ಏನ್ ಹೇಳ್ತಾರ ಕೇಳ್ತೀನಿ. ಬರ್ತೇನೆ ಮನೆ ಕಡೆ ಹುಷಾರು. ತೊಂದರೆ ಆಗಿಲ್ಲ ತಾನೆ? ನನಗೇನಾಗುತ್ತೆ? ಯಾಕಪ್ಪ ಇಷ್ಟೊಂದು ಗಬರಿ ಆಗಿದ್ಯಾ? ಯಾವನೊಬ್ಬ ಬಂದಿದ್ದ, ನನ್ ಕಟ್ಟಿ ಹಿಸ್ಕಿ ಸಾಯಿಸ್ಬೇಕು ಅಂತ ನೋಡ್ದ, ಕಣ್ಣು ಮುಚ್ಚಿ ತೆರೆದೊಳಗೆ ಮಾಯ ಆಗ್ಬಿಟ್ಟ. ಅದ್ ಹೇಗ್ ಮಾಯ ಆದ ಗೊತ್ತಾಗ್ತಾ ಇಲ್ಲ. ಹೌದಾ? ನನ್ನ ಕೂಗದಲ್ವೇನಪ್ಪ? ಅವನೆಂತ ಕಾಣತ್ತೆ ನಮ್ಮ ಮುನಿತನ ಕೊಲೆ ಮಾಡಿದ್ದು? ಅವ್ನು ನಮ್ಮನ್ನೆಲ್ಲ ಕೊಲೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಾನೆ ಅಂತ ಕಾಣತ್ತಪ್ಪ. ಅವ್ನು ನಮ್ಮನ್ನೆಲ್ಲ ಬಿಡೋದಿಲ್ಲಪ್ಪ. ಏನ್ರಿ ಇಷ್ಟೊಂದು ಗಾಬರಿಲಿದ್ದೀರಾ? ಏನಾಯ್ತು? ನಾನು ಹೇಳ್ತಿರಲ್ವಾ, ಯಾರೋ ನಮ್ಮ ಫ್ಯಾಮಿಲಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ. ಮುಂದೇನಾಗುತ್ತೋ ಅಂತ ಭಯ ಆಗ್ತಾ ಇದೆ ನನಗೆ. ಏನಾಯ್ತೀಗ? ನಿನ್ನೆ ರಾತ್ರಿ ಯಾರೋ ಅಪ್ಪನ ಕತ್ತಿಸ್ಕಿ ಸಾಯಿಸಕ್ ನೋಡಿದಾನಂತೆ. ಕತ್ತಿಸ್ಕೊಟ್ ಬಂದಿದ್ನಂತ ಯಾರು? ಅದೇ ಗೊತ್ತಿಲ್ಲ. ವನಿತ ಸತ್ತಿರೋದೇನನ್ನು ತಪ್ಪಿಸ್ಕೊಂಡಿದ್ದಾನೆ, ನಿನ್ನೇನು ತಪ್ಪಿಸ್ಕೊಂಡಿದ್ದಾನೆ. ಹಾಲ್ನಲ್ಲಿ ಕುಮಾರ್ ಮಲಗಿದ್ದು ನೋಡಿಲ್ಲ ಅಂತ ಅನ್ಸುತ್ತೆ. ಶಿವದೇವ್ರೇ, ಏನ್ರಿ ಮಾಡೋದೀಗ? ಪೊಲೀಸ್ ಕಂಪ್ಲೇಂಟ್ ಕೊಟ್ರಂತ? ಕೊಟ್ರೆ ಅವ್ರೇನ್ ಮಾಡ್ತಾರೆ? ಹುಡುಕ್ತೀನಿ ಅಂತಾರೆ. ಅಷ್ಟ್ರಲ್ಲಿ ಎಷ್ಟು ಹೆಣ್ಣುಗಳು ಉಳುತ್ತೋ ಏನೋ. ಏನ್ರಿ ಹೇಳ್ತಿದ್ದೀರಾ? ಯವರ್ ನಾಯಕನ ಕುಟುಂಬದವ್ರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಆ ವ್ಯಕ್ತಿ ಯಾರು? ಅವನಿಗೆ ಯಾರ ಮೇಲೆ ದ್ವೇಷ ಇದೆ? ಆ ದ್ವೇಷಕ್ಕೆ ಕಾರಣ ಏನು? ಯವರ್ ನಾಯಕ ಆಗ್ಲಿ, ಆತನ ಮಕ್ಕಳಾಗ್ಲಿ, ಊರಲ್ಲಿ ಯಾರ ಜೊತೆನೂ ದ್ವೇಷ ಜಗಳ ಕಟ್ಕೊಂಡವರಲ್ಲ, ಯಾರಿಗೂ ಮೋಸ ಅನ್ಯಾಯ ಮಾಡಿದವರಲ್ಲ. ಆದ್ರೂ ಕೊಲೆ ಮಾಡುವಂತ ದ್ವೇಷ ಯಾರಿಗಿದೆ? ಎಷ್ಟು ಯೋಚನೆ ಮಾಡಿದ್ರು ಉತ್ತರ ಸಿಗೋದಿಲ್ಲ. ಇದಾದ ಕೆಲವೇ ದಿನಗಳಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ಅಪ್ಪ, ಅಪ್ಪ, ಏನಾಯ್ತು? ಏನಿದೆಲ್ಲ ರಕ್ತ? ಅಪ್ಪ, ನನ್ನ ತಾಯಿಗೆ ಬರಬೇಕಾದ್ರೆ ಯಾರೋ ನನ್ನ ಕೊಲೆ ಮಾಡಕ್ ನೋಡ್ದಪ್ಪ. ಚಾಕು ಬೇರೆ ಇತ್ತು. ಅಯ್ಯೋ, ನಿನ್ನನ್ನು ಕೊಲೆ ಮಾಡಕ್ ಬಂದಿದ್ನ ಪಾಪಿ. ಯಾರವನು? ಅವನನ್ನು ನೀನ್ ನೋಡಿದ್ಯಾ? ಇಲ್ಲಪ್ಪ, ಮುಸ್ಕಾಕೊಂಡಿದ್ದ. ಅಷ್ಟ್ರಲ್ಲಿ ಯಾರೋ ಬಂದ್ರು ಓಡೋಗ್ಬಿಟ್ಟ. ಇಲ್ಲ ಅಂತಿದ್ರೆ ಇವತ್ತು ನನ್ ಮುಗಿಸ್ಬಿಡ್ತಾ ಇದ್ದ. ನನ್ಗೆ ಯಾಕೋ ಭಯ ಆಗ್ತಾ ಇದೆಪ್ಪ. ಅಯ್ಯೋ ಭಗವಂತ, ನಾವ್ ಯಾರಿಗೇನು ಅನ್ಯಾಯ ಮಾಡಿದ್ವಿ? ನೀನು ಸ್ನಾನ ಮಾಡಿ ಬಾ, ನಾನು ನಿನ್ಗೆ ಔಷಧಿ ಹಚ್ತೀನಿ. ಸರಿನಪ್ಪ, ಆಯ್ತು. ಇನ್ನು ಇಲ್ಲೇ ಇದ್ರೆ ಯಾರ್ದಾದ್ರೂ ಜೀವ ಹೋಗೋದು ಗ್ಯಾರಂಟಿ. ಈಗಾಗ್ಲೇ ವನಿತನ್ ಕಳ್ಕೊಂಡಿದ್ದೀವಿ. ಇರೋ ಈ ಮನೆ ಬಿಟ್ಟು ಎಲ್ಲಿಗೆ ಹೋಗೋದು? ಇವರು ನಿಮ್ ಮಗನೇ ತಾನೆ, ನಮ್ಮನೆಗೆ ಬಂದಿರಿ. ಇಲ್ಲ, ನಾನು ಎಲ್ಲಿಗೂ ಬರುವುದಿಲ್ಲ. ಇವತ್ತೋ ನಾಳೆನೋ ಬಿದ್ದು ಹೋಗೋ ಜೀವ ಇದೆ. ಬೇಕಾದಾಡಿ, ಬೇಕಾದ್ರೆ ಕುಮಾರನ್ ಕರ್ಕೊಂಡು ಹೋಗ್ರಿ. ಅವನು ಬಾಳಿ ಬದುಕಬೇಕಾದವನು. ಸರಿ, ನೀನಾದ್ರೂ ಬಾರೋ. ಅವನಿಗೆ ದ್ವೇಷ ಇರೋದು ನಿನ್ಮೇಲೆ.
ಇನ್ನೂ ಇಲ್ಲೇ ಇದ್ರೆ ಅವನ್ ನಿನ್ನ ಜೀವಂತ ಉಳಿಸೋದಿಲ್ಲ. ಇಲ್ಲ, ನಾನ್ ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಯಾಕೋ ಹಠ ಮಾಡ್ತೀಯ, ಸುಮ್ಮನೆ ಬಾ ನಮ್ಮ ಜೊತೆಗೆ. ಬಂದ್ರೆ ಅವನಿಗೆ ಗೊತ್ತಾಗಲ್ವಾ ಸುಮ್ಮನೆ ನನ್ನಿಂದ ನಿಮ್ಗೆಲ್ಲ ಯಾಕೆ ತೊಂದ್ರೆ? ಬೇಡ, ನಾನು ಬರಲ್ಲ. ತೊಂದ್ರೇನೂ ಆಗಲ್ಲ, ಏನೂ ಆಗಲ್ಲ. ಹೊರಡು ಅಂದ್ರೆ ಹೊರಡ್ತಾ ಇರ್ಬೇಕಷ್ಟೇ. ನೀನ್ ಬಂದ್ರೆ ಆಮೇಲೆ ಮಾವಯ್ಯನ್ನು ನಿಧಾನವಾಗಿ ಬರ್ತಾರೆ. ಕೊನೆಗೂ ಕುಮಾರ್ ನಾಯ್ಕ ಅಣ್ಣನ ಮನೆಗೆ ಬಂದು ಸೆಟ್ಲ್ ಆಗ್ತಾನೆ. ಈ ಊರಿಗೆ ಬಂದಿರೋದು ಆ ಕೊಲೆಗಾರನಿಗೆ ಗೊತ್ತಾಗೋದಿಲ್ಲ. ಎಲ್ಲರೂ ಸ್ವಲ್ಪ ದಿನ ನೆಮ್ಮದಿಯಾಗಿರ್ತಾರೆ, ಆದ್ರೆ ಈ ನೆಮ್ಮದಿ ಕೂಡ ತುಂಬಾ ದಿನ ಉಳಿಯೋದಿಲ್ಲ. ಸ್ವಲ್ಪ ಹೊತ್ತಾಯ್ತು, ಯಾಕಣ ಗಾಬರಿ ಆಗಿದೆಯಾ? ಸ್ವಲ್ಪ ಹೊತ್ತು ಮುಂಚೆ ಬರಬೇಕಿತ್ತು, ಇವತ್ತ ನನ್ನ ಮಗನ ತಿಥಿ ಮಾಡಬಹುದಿತ್ತು. ಏನ್ರಿ ಹೇಳ್ತಿದ್ದೀರಾ, ಅವ್ನ್ ಮತ್ತೆ ಬಂದಿದ್ನ? ಕುಮಾರ ಮನೆಯಲ್ಲಿ ಇರೋದು ಗೊತ್ತಿದೆಯಲ್ಲ, ಅದಕ್ಕೆ ಕಿಟಕಿಲಿ ಬಗ್ಗೆ ನೋಡ್ತಾ ಇದ್ದ. ಏನು, ಅವ್ನ್ ಮತ್ತೆ ಇಲ್ಲಿಗೆ ಬಂದಿದ್ನ? ಹಾಗಾದ್ರೆ ನಾನಂತೂ ಇಲ್ಲಿರಲ್ಲ. ನಾನು ಇಲ್ಲೇ ಇದ್ರೆ ನಿಮ್ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆಗ್ಬೋದು. ಅದಕ್ಕೆ ನಾನು ನಿಮ್ ವಾಪಸ್ ಹೊರಟೋಗ್ತೀನಿ. ಸುಮ್ನೆ ಇರು, ನೀನ್ ಹೋಗ್ಬಿಟ್ರೆ ಅವ್ನ್ ಬಿಟ್ಬಿಡ್ತಾನ? ಅಣ್ಣ, ನನಗೇನಾದ್ರೂ ತೊಂದರೆ ಇಲ್ಲ ಅಣ್ಣ. ಇದರಿಂದ ನಿಮ್ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ನೋಡು, ನೀನ್ ಎಲ್ಲಿಗೂ ಹೋಗೋದ್ ಬೇಡ. ನಾವೇ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಆಯ್ತು. ಅವನೇನ್ ಹುಲಿನ ಸಿಂಹನ, ಹೆದರ್ಕೊಂಡ್ರೆ ಹೆದರ್ಸ್ತಾನೆ ಇರ್ತಾನೆ. ನಾವೇ ಸ್ವಲ್ಪ ಧೈರ್ಯ ತಗೊಂಡು ಎದುರಿಸೋಣ. ಅವನು ಎಷ್ಟ್ ದಿನ ಅಂತ ತಪ್ಪಿಸ್ಕೋತಾನೆ ನೋಡೋಣ. ಹೌದು ಕುಮಾರ್, ಅವನು ಪ್ರತಿ ಸಲ ಓಡ್ ಹೋಗ್ತಾನೆ ಅಂತಂದ್ರೆ ಅವನಿಗೂ ಭಯ ಇದ್ದೇ ಇರ್ತದೆ. ನೋಡೋಣ ಎಷ್ಟ್ ದಿನ ಅಂತ ಓಡೋಗ್ತಾನ ನೋಡೋಣ. ಈ ಕಣ್ಣಾಮುಚ್ಚಾಲೆ ಆಟ ಆಗಾಗ ನಡೀತಾನೆ ಇತ್ತು. ಕುಮಾರ್ ನಾಯ್ಕನ ಅಣ್ಣ ರಾಮಸ್ವಾಮಿ ಮೇಲೂ ಒಂದೆರಡು ಸಲ ಅಟ್ಯಾಕ್ ಆಗುತ್ತೆ, ಆದ್ರೂ ಆ ಹಂತಕ ಯಾರು, ಅವನ ಹಿನ್ನೆಲೆ ಏನು ಅನ್ನೋದು ಮಾತ್ರ ಗೊತ್ತಾಗೋದಿಲ್ಲ. ಹೀಗೆ ಒಂದೆರಡು ವರ್ಷ ಕಳೆಯುತ್ತೆ, ಆಗ ಬರುತ್ತೆ ಮತ್ತೊಂದು ದೊಡ್ಡ ಅಪಾಯ. ಅದಕ್ಕೆ ನಾನು ಹೊರಟಿದ್ದೀನಿ. ಅಣ್ಣ ಬರ್ತೀನ. ಏನು ಮೈದಾನ ಕಳಿಸಲು ಆಗೋಯ್ತಾ? ಇಲ್ಲಿ ನನ್ ಕ್ಯಾರಿಯರ್, ನಂಗೂ ಲೇಟ್ ಆಗ್ತಾ. ಇವತ್ತಾದ್ರೂ ಒಂದಿನ ರಜೆ ಹಾಕ್ರಿ. ರಜೆನಾ? ಯಾಕೆ, ಏನ ವಿಶೇಷ ಇವತ್ತು? ಗಂಡ ಹೆಂಡತಿ ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಏನಾದ್ರು ವಿಶೇಷ ಇರ್ಲೇಬೇಕಾ? ನಾವಿಬ್ರು ರಜೆ ಹಾಕಿ ಎಲ್ಲಿಗೆ ಹೋಗ್ಬೇಕು? ನೆನ್ನೆ ನನ್ ತಮ್ಮ ಬಂದಿದ್ದ, ಅಮ್ಮ ನನ್ನ ತುಂಬಾ ನೆನ್ಪ್ ಮಾಡ್ಕೋತಾ ಇದ್ಲಂತೆ. ಅಮ್ಮನ್ ನೋಡ್ಕೊಂಡ್ ಬರೋಣ, ಇವತ್ತೊಂದಿನ ರಜೆ ಹಾಕ್ರಿ. ಹಾಗೆಲ್ಲ ದಿಢೀರಂತ ರಜೆ ಹಾಕಕ್ ಆಗಲ್ಲ ಕಣೆ. ಇನ್ನೊಂದ್ ಎರಡು ದಿವಸ ಕಳೀಲಿ, ಭಾನುವಾರ ಬರುತ್ತಲ್ಲ ಆವತ್ ಹೋಗೋಣ ಸರಿನಾ? ನೀವ್ ಯಾವಾಗ್ಲೂ ಹೀಗೆ ಹೇಳ್ತೀರಾ. ತಮ್ಮ ಬರ್ತಿದ್ದಾನೆ, ಹೊರಗಡೆ ಸ್ವಲ್ಪ ಮಾರ್ಕೆಟ್ ಹೋಗ್ ಬರ್ತೀನಿ. ಸರಿ ಹೋಗ್ಬಾ, ಆಮೇಲೆ ನನ್ನ ಕ್ಯಾರಿಯರ್ ತಗೋ. ನೀನ್ ಇಲ್ಲಿದ್ಯಾ? ನೀನ್ ಅಲ್ಲೆಲ್ಲ ಹುಡುಕ ಬಂದೆ. ಯಾಕೋ ನನ್ನ ಕುಡ್ತಾ ಇದ್ದೆ. ನಿಮ್ಮಣ್ಣ ವಿಷ ಕುಡಿದು ಬಿಟ್ಟವ್ರೆ. ಏನು, ನಮ್ಮಣ್ಣನ ವಿಷ ಕುಡಿದಿದ್ದಾನ? ಏನಾಯ್ತಾ ಪುಟ್ಟ? ಏನಾಯ್ತದ್ಕೆ ಹೋಗ್ತಿದ್ದಾಗ
ಗೊತ್ತಾಗ್ತಿಲ್ಲ. ಇಲ್ಲ ಅದಕ್ಕೆ ಅಣ್ಣ ಬೇಕು ಅಂತ ವಿಷ ಕುಡ್ದಿಲ್ಲ. ಅವನು ಅವನ್ ಬಂದಿದ್ದಾನೆ, ಅವನೇ ಬಲವಂತ ಮಾಡಿ ಅಣ್ಣನ ವಿಷ ಕುಡ್ಸಿದ್ದಾನೆ. ಅವನದೇ ಎಲ್ಲ ಕೆಲಸ ಇದು. ದೇವ್ರಂತ ಅಣ್ಣನ ಕೊಂದ್ಬಿಡ್ನಲ್ಲ ಅದಕ್ಕೆ. ಸಾಕು, ಈ ಮನೆ ಋಣ ತೀರ್ತು. ಅಮ್ಮ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ, ಊರ್ಗೆ ಹೋಗೋಣ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಅವ್ರು ಬಿಟ್ಟು ಹೋದ್ರು ಅಂತ ನಾನು ಈ ಮನೆ ಬಿಟ್ಟು ಬರ್ಬೇಕಾ? ಇದು ನನ್ನ ಮನೆ ಕಣೋ. ಅಕ್ಕ, ಎಲ್ಲ ಗೊತ್ತಿದೆ, ಈ ರೀತಿ ಮಾತಾಡ್ತಿದೆಯಲ್ಲ, ನಾಳೆ ನಿನಗೇನಾದ್ರು ತೊಂದರೆ ಆದ್ರೆ ಈ ಕುಮಾರನ ಎಲ್ಲಿ ಕರೀಲೇಬಾರ್ದಾಗಿತ್ತು. ಈಗ ನೋಡು ಏನಾಯ್ತು ಅಂತ. ಸ್ವಾಮಿ, ಹಾಗೆಲ್ಲ ಮಾತಾಡ್ಬೇಡ, ಸುಮ್ಮನಿರು. ಹ್ಮ್, ನಾನು ಸುಮ್ಮನಿರ್ತೀನಿ. ಮೊದಲು ನೀನು ನಡಿ, ಜೀವ ಬಂದಿದ್ರೆ ಎಲ್ಲರೂ ಬದುಕೋಬಹುದು, ನನಗೆ ನೀನ್ ಭಾರ ಆಗೋದಿಲ್ಲ. ನಾನು ಎಲ್ಲಿಗೂ ಬರಲ್ಲ, ನೀನ್ ಹೋಗು. ಅವನು ನಮ್ಮನ್ನ ನಂಬ್ಕೊಂಡು ಬಂದಿದ್ದಾನೆ ಕಣೋ, ಹಾಗೋ ಬಿಟ್ಟು ಬರ್ಲಿ. ಆಗಲ್ಲ ಅಕ್ಕ. ಸ್ವಾಮಿ, ನಾನು ಎಲ್ಲಿಗೆ ಬಂದ್ರು ಹೋಗಿರೋ ನಮ್ಮ ಯಜಮಾನ್ರಂತೂ ವಾಪಸ್ ಬರೋದಿಲ್ಲ. ನನ್ಗಾದ್ರೆ ನೀವೆಲ್ಲ ಇದ್ದೀರಾ, ಕುಮಾರಂಗ್ ಯಾರೋ ಇದ್ದಾರೆ. ಅದಕ್ಕೆ ನೀವು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ನನ್ನ ಹಣೆಯಲ್ಲಿ ಏನು ಬರ್ದಿದೆಯೋ ಅದೇ ಆಗುತ್ತೆ. ಹೆಂಡತಿನ ಕಳ್ಕೊಂಡೆ, ಅಣ್ಣನ ಕಳ್ಕೊಂಡೆ. ಸ್ವಾಮಿ ಹೇಳಿದಾಗೆ ನಾಳೆ ನಿಮಗೂ ಏನಾದರೂ ತೊಂದರೆ ಆಗ್ಬೋದು. ಯಾಕಿದೆಲ್ಲ? ನೀವು ಸ್ವಾಮಿ ಜೊತೆಯಲ್ಲಿ ಊರಿಗೋಗಿ. ಅದಕ್ಕೆ ನೋಡಿ, ನನ್ಗೆ ಯಾರು ಏನು ಹೇಳಬೇಕಾಗಿಲ್ಲ, ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಎಂಥ ವಿಚಿತ್ರ ನೋಡಿ, ಒಂದೇ ಕುಟುಂಬದಲ್ಲಿ ಎರಡು ಸಾವು ನಡೆಯುತ್ತೆ, ಅದು ಆತ್ಮಹತ್ಯೆಯ ರೂಪದಲ್ಲಿ. ಇವು ನಿಜಕ್ಕೂ ಆತ್ಮಹತ್ಯೆನ ಅಥವಾ ಆತ್ಮಹತ್ಯೆಯ ರೂಪದಲ್ಲಿ ನಡೆದಿರೋ ಕೊಲೆಗಳ ಗೊತ್ತಿಲ್ಲ. ಆದರೆ ಒಬ್ಬ ನಿಗೂಢ ಹಂತಕ ಈ ಕುಟುಂಬದ ಹಿಂದೆ ಬಿದ್ದಿರೋದಂತೂ ನಿಜ. ಗಂಡನ ಕಳ್ಕೊಂಡ್ರು ತನ್ನ ಜೀವಕ್ಕೆ ಹೆದರಿ ಸುಶೀಲಾ ತವರಿಗೆ ವಾಪಸ್ ಹೋಗೋದಿಲ್ಲ, ಮೈದುನ ಕುಮಾರನ್ ಜೊತೆಗೆ ಇರ್ತಾಳೆ. ಹೀಗೆ 10 ವರ್ಷಗಳು ಕಳೆದು ಹೋಗುತ್ತೆ, ಆನಂತರ ಯಾವುದೇ ದುರ್ಘಟನೆಗಳು ನಡೆಯೋದಿಲ್ಲ. ಆದರೆ 2012 March 23 ಮತ್ತೊಂದು ಬಲಿ ನಡೆದು ಹೋಗುತ್ತೆ. March 23, 2012. ಎಷ್ಟು ದಿನ ಆಯ್ತು ನೀನ್ ಬರ್ದೆ? ಹೌದು, ಅದಕ್ಕೆ ನೀನ್ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ನೋಡು. ಅದಕ್ಕೆ ಎಲ್ಲಿ ಹೋದ್ರು? ಮನೇಲಿ ಇರ್ತೀನಿ ಅಂತ ಹೇಳಿದ್ರಲ್ಲ. ಏನ್ ನಿದ್ದೆ ಮಾಡ್ತಾ ಇರ್ಬೇಕು, ಇಷ್ಟೊತ್ತಲ್ಲಿ ನಿದ್ದೆ ಮಾಡಲ್ವಲ್ಲ. ಇರಿ, ಕಿಟಕಿಲಿ ನೋಡು. ಹಾ ನೋಡು. ಯಾರು ನೀವೇನ್ರಿ ಫೋನ್ ಮಾಡಿದ್ದು? ಹೌದು ಸರ್. ಬಾಡಿನ ಯಾರು ಮುಟ್ಟಿಲ್ಲ ತಾನೆ? ಯಾರು ಮುಟ್ಟಿಲ್ಲ ಸರ್. ಏನಾಗ್ಬೇಕು ಇವ್ರು ನಿಮ್ಗೆ? ನಮ್ಮ ಅಣ್ಣನ ಹೆಂಡತಿ ಸರ್, ಅದಕ್ಕೆ ಆಗ್ಬೇಕು. ಅಣ್ಣ ಎಲ್ಲಿ? ಅವನ್ ಹತ್ತು ವರ್ಷ ಆಯ್ತು ಸರ್. ನಿಮ್ಮನ್ನ ಎನ್ಕ್ವೈರಿ ಮಾಡ್ಬೇಕು, ಎಲ್ಲೂ ಹೋಗೋ ಆಗಿಲ್ಲ. ಪಿಸಿ ಬಾಡಿ ಹೇಳಿ ಸರ್.
ಅಲ್ಲಿ ಸೂಯಿಸೈಡ್ ನಡೆಯೋಕ್ ಮುಂಚೆ ಬೇರೆ ಏನೋ ನಡೆದಿದೆ. ಆ ಸುಶೀಲಿನ ಗಂಡ ಕೂಡ ಸೂಯಿಸೈಡ್ ಮಾಡ್ಕೊಂಡೆ ಸತ್ತೋಗಿದ್ದಂತೆ. ಆ ಕುಮಾರನ ಹೆಂಡತಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಂತೆ ಸರ್. ಅಂದ್ರೆ ಸೂಸೈಡ್ಗಿಂತ ಏನೋ ಇದೆ. ಈ ಇಡೀ ಫ್ಯಾಮಿಲಿನೇ ನಾಶ ಮಾಡಬೇಕು ಅಂತ ಯಾರೋ ಈ ಕೊಲೆಗಳನ್ನ ಮಾಡ್ತಾ ಇದಾರಂತೆ ಸರ್. ಯಾರೋನು ಅದೇ ಗೊತ್ತಿಲ್ಲ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸುಶೀಲ ನೇಣ ಹಾಕೊಂಡು ಸತ್ತಿಲ್ಲ ಸರ್. ನೇಣ ಹಾಕೋಕ್ ಮುಂಚೆನೇ ಯಾಕೆ ಇದು ಕೊಲೆ ಆಗಿದೆ. ತಲೆಗೆ ಬಲವಾಗಿ ಏಟ್ ಬಿದ್ದು ಸತ್ತಿದ್ದಾಳೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಹೇಗೆ ಸದ್ಯ? ಅವಳು ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದಾಳೆ. ಒಳಗಡೆ ಬೇರೆ ಯಾರೂ ಇಲ್ಲ. ಕೊಲೆ ಮಾಡಿದವನು ಕೊಲೆ ಮಾಡಿಬಿಟ್ಟು ಒಳಗಡೆ ಲಾಕ್ ಹಾಕೊಂಡು ಹೊರಗಡೆ ಬರೋಕ್ಕೆ ಹೇಗೆ ಸದ್ಯ? ಅದೇ ಗೊತ್ತಾಗ್ತಾ ಇಲ್ಲ. ಏನೋ ವಿಚಿತ್ರ ಅನ್ನಿಸ್ತಾ ಇದೆ. ಆದರೆ ಈ ಕೊಲೆಗೂ ಆ ಆತ್ಮಹತ್ಯೆಗೂ ಏನೋ ಲಿಂಕ್ ಇದೆ ಅನಿಸುತ್ತೆ ಸರ್. ಲಿಂಕಾ? ಏನು ಲಿಂಕ್ ಇರ್ಬೋದು? ಅವನು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಆದರೆ ಅವನು ನನ್ನನ್ನಂತೂ ಉಳಿಸಲ್ಲ ಸರ್. ಅವನು ಅಲ್ಲಯ್ಯ, ಮೂರು ಸರಣಿ ಕೊಲೆಗಳು ಮಾಡಿರೋನು, ಅವನಿಗೆ ನಿಮ್ಮ ಮೇಲೆ ಎಷ್ಟು ದ್ವೇಷ ಇರಬೇಕು? ನೀನು ನೋಡಿದ್ರೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಅನುಮಾನ ಇಲ್ಲ ಅಂತ್ಯ. ಎಲ್ಲ ವಿಚಿತ್ರವಾಗಿದೆಯಲ್ಲಯ್ಯ. ನಿಮ್ಗೆ ಕೇಳೋದಕ್ಕೆ ಎಷ್ಟು ವಿಚಿತ್ರವಾಗಿದ್ರೆ ಅನುಭವಿಸಿರೋರು ನಾವು, ನಮ್ಗಿನ್ನೆಷ್ಟು ವಿಚಿತ್ರ ಅನ್ನಿಸ್ಬಾರ್ದು ಸರ್. ಮೇಲ್ನೋಟಕ್ಕೆ ಮೂರು ಆತ್ಮಹತ್ಯೆ ಅನಿಸಿದ್ರು ನಮಗೆ ಕೊಲೆ ಅನ್ನೋ ಅನುಮಾನ ಇದೆ. ಅದರಲ್ಲೂ ನಿಮ್ಮ ಮತ್ತೆಗೆದು ಕೊಲೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಬಂದಿದೆ. ನಿಜ ಸರ್, ಎಲ್ಲ ಅವನೇ ಮಾಡಿರ್ತಾನೆ. ಅಲ್ಲಯ್ಯ, ಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತು, ಅದು ಹೇಗೆ ಅವನು ಒಳಗಡೆ ಬಂದ? ಎಲ್ಲ ವಿಚಿತ್ರವಾಗಿದೆಯಲ್ಲ. ಕೊಲೆಗಾರ ಹೇಗೆ ಒಳಗೆ ಬಂದ ಅಂತ ತಲೆ ಕೆಡಿಸ್ಕೊತಾ ಇದ್ದೆ. ಓ, ಹಂಚಿಂದ ಒಳಗೆ ಬಂದು ಹಾಗೆ ಕೊಲೆ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಕೊಲೆಗಾರ ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿತ್ತು. ಇವನು ಯಾರು ಕತ್ರನಾಗಿ ಕೊಲೆಗಾರ ಇರಬೇಕಲ್ಲ. ಇವನು ಏನಕ್ಕೆ ಕೊಲೆ ಮಾಡ್ತಾನಂತ ಗೊತ್ತಾದ್ರೆ ಕಂಡುಹಿಡಿಬೋದಲ್ಲ. ಸ್ವಲ್ಪನೂ ಕ್ಲೂ ಬಿಟ್ಟಿಲ್ಲ. ಒಂದು ಕ್ಲೂ ಸಿಕ್ಕಿದೆ ಸರ್. ಏನು? ಮೋಸ್ಟ್ಲಿ ಆ ಸುಶೀಲ ಆ ವ್ಯಕ್ತಿ ಜೊತೆ ಹೋರಾಟ ಮಾಡಿರ್ಬೇಕು. ಆಗ ಅವಳ ಕೈಗೆ ಈ ಬಟನ್ ಸಿಕ್ಕಿದೆ. ಈ ಬಟನ್ ಹಿಡ್ಕೊಂಡು ಕೊಲೆಗಾರನ ಹೆಂಗ್ರಿ ಕಂಡುಹಿಡಿಯೋದು? ಈ ಬಟನ್ ಯಾರ್ದೊಂದು ಕಂಡುಹಿಡಿಬೇಕಲ್ಲ. ಆ ಕುಮಾರ ಹೇಳೋದಕ್ಕೆ ಹೆದರ್ಕೊಂಡು ಏನೋ ಮುಚ್ಚಿಡ್ತಾ ಇದ್ದಾನೆ. ಅವನು ಆ ವ್ಯಕ್ತಿ ಜೊತೆ ಜಗಳ ಆಡಿರ್ಬೋದು ಅನ್ಸುತ್ತೆ ಸರ್. ಅದೇ ಹೇಳ್ತೀಯ? ಸುಶೀಲ್ ಕೊಲೆ ಮಾಡುವಾಗ ಕುಮಾರ ಅದೇ ಜಾಗದಲ್ಲಿ ಇದ್ದ ಅಂತೀರಾ? ಅಲ್ಲೇ ಇದ್ದಿರ್ಬೋದು, ಅಥವಾ ಹೊರಗಡೆ ಬಂದ ಮೇಲೆ ಆ ವ್ಯಕ್ತಿ ಜೊತೆ ಹೋರಾಟ ಮಾಡಿರ್ಬೋದು. ಏನಥವಾ ಎಲ್ಲ ಕೊಲೆಗಳನ್ನು ಅವನೇ ಮಾಡಿರ್ಬೋದು. ನಮಗೆ ಅವನ ಮೇಲೆ ಅನುಮಾನ ಬಂದಿದೆ ಅಂತ ಗೊತ್ತಾದ್ರೆ ಅವನು ತಪ್ಪಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇಲ್ಲೇ ಮನೆಯಲ್ಲಿದ್ದು ಅವನ್ನ ಹಿಡಿಬೇಕಾಗತ್ತೆ. ಯಾರಯ್ಯ ನೀನು? ಸರ್, ನಾನು ಸ್ವಾಮಿ ಅಂತ. ಅದೇ ಮೊನ್ನೆ ತೀರ್ಕೊಂಡಲ್ಲ ಸುಶೀಲ, ಅವಳ ತಮ್ಮ. ಮೊನ್ನೆ ನೀವು ಬಂದಾಗ ನಾನು ಇದ್ನಲ್ವ ಸರ್. ಇವತ್ತೇನು ಬಂದಿದ್ದು? ಕುಮಾರನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೋಡು, ನಮಗೆ ಆ ಕುಮಾರನ ಮೇಲೆ ಅನುಮಾನ ಬಂದಿದೆ. ನಿನಗೇನನ್ಸುತ್ತೆ? ಇದ್ರೂ ಇರ್ಬೋದು ಸರ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಅದಕ್ಕೆ ಅವತ್ತು ಅಕ್ಕ ಸದ್ದಿನ ಕುಮಾರ ನನಗೆ ಫೋನ್ ಮಾಡಿ ಊರಿಂದ ಕರೆಸ್ಕೊಂಡ. ನಾನು ಬರೋದಿಲ್ಲ ಅಂದ್ರೂ ಕೇಳಲಿಲ್ಲ. ನಾವಿಬ್ರು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಬಾಗಿಲು ಹಾಕಿತ್ತು. ಎಷ್ಟೇ ಬಾಗಿಲು ತಟ್ಟಿದ್ರು ಅಕ್ಕ ಬಾಗಿಲು ತೆಗಿಲಿಲ್ಲ. ಏನಂತ ಕಿಟಕಿ ನೋಡಿದಾಗ ಅಕ್ಕ ನೇಣ ಹಾಕೊಂಡಿದ್ಲು. ಆವಾಗ ಸದ್ಯ ನೀನು ಇದ್ದಿದ್ದಕ್ಕೆ ಸರಿ ಆಯಿತು. ಇದ್ದಿದ್ರೆ ನನ್ನ ಮೇಲೆ ಅನುಮಾನ ಬಂದಿರೋದು. ನಿಮ್ಮ ಅಕ್ಕ ಒಳಗಡೆ ಬಾಗಿಲು ಹಾಕೊಂಡಿರೋದಕ್ಕೆ
ನೀನೇ ಸಾಕ್ಷಿ. ಸರ್, ಸಾಕ್ಷಿಗೋಸ್ಕರನೇ ನನ್ನನ್ನು ಕರೆಸಿದಾನಂದ್ರೆ ಅವನೇ ಏನೋ ಮಾಡಿದಾನಂತ ಅರ್ಥ ಅಲ್ವಾ ಸರ್? ಈಗ ಕುಮಾರ ಎಲ್ಲಿ ಸಿಗ್ತಾನೆ ಸರ್? ಇಲ್ಲೇ ಪಕ್ಕದಲ್ಲಿ ಅವರ ಅಪ್ಪ ಇರೋದು, ಇಲ್ಲಿಲ್ಲ ಅಂದ್ರೆ ಅಲ್ಗೆ ಹೋಗಿರ್ಬೋದು ಸರ್. ನೀನೇನೇ ಯಾವ ನಾಯಕ ಅಂದ್ರೆ? ಹ್ಞೂ ಸ್ವಾಮಿ. ಯಾಕೆ? ಎಲ್ಲಿ ನಿನ್ನ ಮಗ ಕುಮಾರ? ಬಂದಿಲ್ಲ ಸ್ವಾಮಿ, ನಿನ್ನೆ ಬಂದಿದ್ದ. ಎಲ್ಲಾದ್ರೂ ಊರ್ ಬಿಟ್ಟು ಹೋಗ್ತೇನೆ ಅಂತ ಏನೋ ಹೇಳಿದ್ನ? ಇಲ್ವಲ್ಲ ಸ್ವಾಮಿ. ಯಾಕೆ ಸ್ವಾಮಿ, ಊರ್ ಬಿಡುವಂತ ಕೆಲಸ ಏನ್ ಮಾಡಿದ ನನ್ನ ಮಗ? ಎತ್ತಾಕೊಂಡು ನಡೀರಿ ನನ್ನ ಮಗನ್ನ. ಯಾಕೆ ಸ್ವಾಮಿ, ನಾನೇನಂತ ತಪ್ಪು ಮಾಡಿವಿನಿ? ನನ್ನನ್ನು ಯಾಕೆ ಎತ್ತಾಕೊಂಡು ಹೋಗುವಂತ ಇದ್ದೀರ? ಸೊಕೆಂದಿರ ನಮ್ಮ ಮಗನ್ನ ಕೊಲೆ ಮಾಡಿಬಿಟ್ಟು ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಾ ಇದ್ದೀನಯ್ಯ? ನಾನು ಕೊಲೆ ಮಾಡಿಲ್ಲ ಸ್ವಾಮಿ. ಈ ಶರ್ಟ್ ನಿಂದೆ ತಾನೆ? ನಂದಲ್ಲ ಸ್ವಾಮಿ. ಮತ್ತೆ ಇನ್ಯಾರ್ದು? ನನ್ನ ಮಗ ಕುಮಾರಂದ ಸ್ವಾಮಿ. ಕುಮಾರಂದ? ಹ್ಞೂ ಸ್ವಾಮಿ. ಅದಕ್ಕೇನೆ ಯಾಕೆ ಕೊಂದೆ ಅದ ಈಗಾದ್ರೆ ಹೇಳ್ತೀಯಲ್ವಾ? ಹೇಳ್ತೀನಿ, ಎಲ್ಲ ನಿಜ ಹೇಳ್ತೀನಿ ಸರ್. ಏಯ್, ತೆಗಿಯ ಬಾಗ್ಲು. ಏಯ್ ಏಯ್, ತೆಗಿಯ ಬಾಗ್ಲು. ಏಯ್, ತೆಗಿತೀಯ ಇಲ್ವಾ ಬಾಗ್ಲು ನೀನೀಗ? ಏಯ್, ತೆಗಿಯಲ್ವಾ ನೀನು? ಏನ್ ಮಾಡ್ತೀನಿ ನೋಡ್ತಾ ಇರ ನಿನ್ಗೆ ಇವಾಗ, ನೋಡ್ತಾ ಇರ ಹಂಗೆ ನೋಡ್ತಾ ಇರ. ನೀನ್ ಬಾಗ್ಲು ಹಾಕೊಂಡು ಒಳಗಡೆ ಬಂದು ಕುತ್ಕೊಂಡ್ರೆ ನನಗ್ ಬರ್ರಾಗಲ್ವಾ? ಎಂತ ಕಿಲಾಡಿ ಗೊತ್ತೇನೆ ನಾನು? ಏನ್ ನಿನ್ ಸಾಕಿರೋ ನಾಯಿ ಅನ್ಕೊಂಡಿದ್ಯಾ ನನ್ನ? ನಾಚಿಕೆ ಆಗೋದಿಲ್ವೇನಯ್ಯ ನಿನ್ಗೆ? ಮನೇಲಿ ಮಗನ್ ತರ ಸಾಕ್ತಾ ಇದ್ದಿದ್ದು ಅದಕ್ಕೇನೆ ಬಲಾತ್ಕಾರ ಮಾಡೋದಕ್ಕೆ ಹೊರಟಿದ್ಯಲ್ಲ. ನಾನು ಬಲಾತ್ಕಾರ ಮಾಡಕ್ ಹೋಗ್ಲಿಲ್ಲ ಸರ್. ನನ್ಗೂ ಅವಳಿಗೂ ಬಹಳ ವರ್ಷದಿಂದ ಸಂಬಂಧ ಇತ್ತು ಸರ್. ಏನು, ನಿನಗೆ ನಿನ್ ಅತ್ತಿಗೆ ಜೊತೆ ಸಂಬಂಧ ಇತ್ತ? ಹೌದು ಸರ್, ನಾನು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಅಣ್ಣನ ಮನೆಯಲ್ಲಿದ್ದೆ. ಆವಾಗಿಂದ ನನಗೂ ಅವಳಿಗೂ ಸಂಬಂಧ ಇತ್ತು ಸರ್. ಅಂದ್ರೆ ನಿಮ್ಮ ಅಣ್ಣನು ನೀನೇ ಕೊಲೆ ಮಾಡಿದೆ? ಅದು ಆ ಕೊಲೆ ನಾನು ಮಾಡಲಿಲ್ಲ ಸರ್. ಆದ್ರೆ
ಹೋಗೋದನ್ನೇ ಕಾಯ್ಕೊಂಡಿರ್ತೀಯ. ಇನ್ನೇನು ಮಾಡಲಿ, ನಿನ್ನ ಸೇರಬೇಕು ಅಂದರೆ ಅಣ್ಣ ಹೋಗೋದನ್ನು ಕಾಯಲೇಬೇಕಲ್ವಾ? ಇವತ್ತು ಕೆಲಸಕ್ಕೆ ಹೋಗೋದಿಲ್ವಾ? ಇವತ್ತು ಇಡೀ ದಿನ ನಿನ್ನ ಜೊತೆಲಿ ಇರೋದೇ ನನ್ನ ಕೆಲಸ. ಕಳ್ಳ ಅಣ್ಣನ ಗೊತ್ತಾದ್ರೆ? ಅವನೊಬ್ಬ ಪೆದ್ದ, ಇಷ್ಟು ದಿನನೇ ಗೊತ್ತಾಗಿಲ್ಲ, ಇವಾಗ ಗೊತ್ತಾಗುತ್ತಾ? ನೋಡಿ ನೋಡಿ ಇಬ್ರು ಸೇರ್ಕೊಂಡು ಬೇರೆ ಯಾರೋ ಒಬ್ಬ ಕೊಲೆ ಮಾಡಿದಾನೆ ಅಂತ ಕತೆ ಕಟ್ಟಿದ್ವಿ. ನನ್ನ ಹೆಂಡತಿನ ಬೇರೆ ಯಾರೋ ಕೊಲೆ ಮಾಡಿದಾನೆ ಅಂತ ನಂಬಿಸಿದ್ವಿ. ಅಣ್ಣನಿಗೆ ಅವನೇ ವಿಷ ಕುಡಿಸಿ ಸಾಯಿಸಿದಾನೆ ಅಂತ ಎಲ್ಲರೂ ನಂಬೋ ಹಾಗೆ ಮಾಡಿದ್ವಿ. ಅಂದ್ರೆ ನಿಮ್ಮ ಹೆಂಡತಿನೂ ನೀನೇ ಕೊಲೆ ಮಾಡಿದೆ, ಅವಳನ್ನ ಯಾಕೆ ಕೊಲೆ ಮಾಡೋಕೋದೆ? ಅದು ನಾನು ಮಾಡಬೇಕು ಅಂತ ಮಾಡಲಿಲ್ಲ ಸರ್. ಆದ್ರೆ ವನಿತಾ ಬರ, ಊಟ ಹಾಕೋ. ಊಟಕ್ಕೆ ಯಾಕೆ ಇಲ್ಲಿ ಬರಕ್ ಹೋದ್ರಿ? ಅಲ್ಲಿಗೆ ಹೋಗ್ಬೇಕಿತ್ತು. ಎಲ್ಲಿಗೆ? ಏನ್ ಬಗ್ಬಿಡ್ತಾ ಇದೀಯ ನೀನು? ಹೌದು, ನಾನ್ ಬೊಗಳ ನಾಯಿ, ಮನೆ ಕಾಯೋಕ್ ನಾಯಿ ಬೇಕಾಗಿದ್ರೆ ಒಂದ್ ನಾಯಿ ತಂದು ಸಾಕೋಬೇಕಾಗಿತ್ತು. ನನ್ ಯಾಕೆ ಮದ್ವೆ ಆಗ್ಬೇಕಿತ್ತು? ಏನೇ ಮಾತಾಡ್ತಿದ್ಯಾ ನೀನು? ಏನು ಅಂತ ನಿಮಗ್ ಗೊತ್ತಿಲ್ವಾ? ಹೇಳೋಕ್ ನನ್ಗೆ ನಾಚಿಕೆ ಆಗತ್ತೆ. ಅಕ್ಕಿ ಅಂದ್ರೆ ತಾಯಿಗ್ ಸಮಾನ ಅಂತಾರೆ. ಹೋಗಿ ಹೋಗಿ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರಲ್ಲ, ಎಲ್ಲ ನನಗ್ ಗೊತ್ತಾಗಿದೆ. ವನಿತಾ, ನೀವು ಕೂಗಿದ್ರೆ ನಾನೇ ಹೆದರ್ಕೊಳ್ಳೋದಿಲ್ಲ. ನಿಮ್ ನಾಟಕ ಎಲ್ಲ ನನ್ ಗೊತ್ತಾಗಿದೆ. ಹೋಗ ಅವ್ರ ಜೊತೆಗೆ ಎದ್ಬಿಡಿ. ಇಲ್ಲಿಗೆ ಯಾಕೆ ಬರ್ತೀರಾ? ಬೇಡ, ಸುಮ್ಮನೆ ಎದ್ಬಿಡು. ನಾನ್ ಏನ್ ಬೇಕಾದ್ರೂ ಮಾಡ್ಕೊಂತೀನಿ, ಅದ್ ನನ್ನ ಇಷ್ಟ. ಅದನ್ನ ಕೇಳೋದಿಕ್ಕೆ ನಿನ್ಗೆ ಅಧಿಕಾರ ಇಲ್ಲ. ನಿನ್ಗೇನಾದ್ರೂ ಕಡಿಮೆ ಮಾಡಿದೀನ ಹೇಳು. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ? ಮಾಡೋದ್ ಅನಾಚಾರನ ಮಾನ ಅಮರ್ಯಾದೆ ಇಲ್ಲಿ ಹೇಳ್ಕೊಂತ ಇದ್ರಲ್ಲ, ಹೋಗ್ ಸಾಯ್ರಿ. ಏನು ನನ್ನೇ ಸಾಯಿ ಅಂತೀಯ ನೀನು? ಅನ್ನೇ ಸಾಯಿ ಅಂತ ನೀನು? ಅನ್ನೇ ಸಾಯಿ ಅಂತ ಸಾಯಿ ನೀನು ಬದುಕಡ ನೀನು. ನಿನಗೂ ನಿನ್ನ ಅಪ್ಪಿಗೆಗೂ ಸಂಬಂಧ ಇದೆ ಅನ್ನೋ ವಿಷಯ ನಿನ್ನ ಹೆಂಡತಿ ಗೊತ್ತಾಯ್ತು ಅಂತ ಅವಳ ಕೊಲೆ ಮಾಡಿದೆ. ಆದ್ರೆ ನಿಮ್ಮಪ್ಪನ ಯಾಕೆ ಕೊಲೆ ಮಾಡೋಕೋದೆ? ಅವನೇನ್ ಮಾಡಿದ್ದ ನಿನ್ಗೆ? ಅಪ್ಪನಿಗೆ ನನ್ನ ಹೆಂಡತಿ ನಾನು ಆನೆ ಕೊಲೆ ಮಾಡಿದ್ದೀನಿ ಅಂತ ಅನುಮಾನ ಇತ್ತು. ನಾನು ಮದುವೆ ಆಗಿದ್ದು ನಮ್ಮಕ್ಕನ ಮಗಳನ್ನೇ, ಹಾಗಾಗಿ ನಮ್ಮಪ್ಪನಿಗೆ ಅವಳು ಮೊಮ್ಮಗಳು ಆಗ್ಬೇಕಾಗಿತ್ತು. ನಮ್ಮಪ್ಪ ಕುಡಿದಾಗ್ಲೆಲ್ಲ ವನಿತಾ ನಾನು ನೀನೇ ಕೊಲೆ ಮಾಡಿದ್ಯಾ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ನನ್ನ ಹೆದರಿಸ್ತಾ ಇದ್ರು. ಅದಕ್ಕೆ ಅವ್ರನ್ನ ಸಾಯಿಸ್ಬೇಕು ಅಂತ ರಾತ್ರಿ ಕತ್ತಿಸ್ಕೋಕ್ ಹೋದೆ. Thank you.
ಆದ್ರೆ ಆಗ್ಲಿಲ್ಲ ಸರ್. ಅದಿರ್ಲಿ, ನಿನ್ಮೇಲೆ ಒಂದ್ಸಲಿ ಅಟ್ಯಾಕ್ ಮಾಡಿದ್ರು ಅಂದಿಲ್ಲ, ಅವ್ರು ಯಾರು? ಯಾರು ಇಲ್ಲ ಸರ್, ನಾನೇ ಸುಮ್ಮನೆ ನಾಟಕ ಮಾಡಿದೆ. ನನ್ನ ಹೆಂಡತಿನ ಕೊಲೆ ಮಾಡಿದ್ದು, ಅಪ್ಪನ ಮೇಲೆ ಅಟ್ಯಾಕ್ ಮಾಡಿದ್ದು ಬೇರೆ ಯಾರೋ ಅಂತ ನಂಬ್ಲಿ ಅಂತ ಅದ್ ನಾಟಕ ಮಾಡಿದೆ ಸರ್. ಭಯಂಕರ ಕ್ರಿಮಿನಲ್ ಕಣೋ ನೀನು, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದೀಯ ಸರ್. ನಿಜೆಲ್ಲ ಹೇಳ್ಬಿಟ್ಟಿದ್ದೀನಲ್ಲ, ಇವಾಗ ನನ್ನ ಬಿಟ್ಬಿಡ್ತೀನಿ ಸರ್. ಏನ್ ಬಿಟ್ಬಿಡ್ಬೇಕಾ? ಸೈಲೆಂಟ್ ಮೂರ್ ಕೊಲೆ ಮಾಡಿದೀಯ, ನಿನ್ನ ಗಲ್ಲಿಗೆ ಹಾಕೋದು ಕಡಿಮೆ ಇಲ್ಲ, ನಿನ್ನ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ತೀವಿ. ಮುಗ್ಧನ ಹಾಕಿದ ಕುಮಾರನ್ ಮನಸ್ಸಲ್ಲಿ ಎಂಥ ಕ್ರೂರ ಪಾತಕಿ ಅಡಗಿ ಕೂತಿದ್ದ ನೋಡಿ. ಅವನಿಗೆ ಕೊಲೆ ಮಾಡೋದಕ್ಕೆ ಯಾವುದೇ ಅಳಿಕಿರಲಿಲ್ಲ, ಕೊಲೆ ಮಾಡೋದಕ್ಕೆ ಯಾವುದೇ ಪೂರ್ವ ತಯಾರಿನೂ ಮಾಡ್ತಾ ಇರಲಿಲ್ಲ. ಕೊಲೆ ಮಾಡೋ ಸಂದರ್ಭ ಬಂದರೆ ಸ್ವಲ್ಪನೂ ಹಿಂಜರಿತಾ ಇರಲಿಲ್ಲ. ಮೊದಲು ತನ್ನ ಹೆಂಡತಿನ ಕೊಲೆ ಮಾಡ್ತಾನೆ, ಆಮೇಲೆ ತನ್ನ ಅಣ್ಣನ ಸಾವಿಗೆ ಕಾರಣ ಆಗ್ತಾನೆ, ಆಮೇಲೆ ತನ್ನ ಜೊತೆ ಸಹಕರಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ತನ್ನ ಅತ್ತಿಗೆರು ಕೊಲ್ತಾನೆ. ಅಪರಾಧ ಮಾಡೋರು ಒಂದಲ್ಲ ಒಂದಿನ ಕಾನೂನಿನ ಕೈಗೆ ಸಿಕ್ಕಿ ಬಿದ್ದೇ ಬಿಡ್ತಾರೆ ಅನ್ನೋದಕ್ಕೆ ಈ ಕುಮಾರನು ಸಾಕ್ಷಿ. ಕೊನೆಗೂ ಕುಮಾರ ಜೈಲ್ ಸೇರಿದಾನೆ. ಈ ಪ್ರಕರಣ ಇಂಥ ಕೆಟ್ಟ ಮನಸ್ಸುಗಳಿಗೆ ಒಂದು ಪಾಠ ಆಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.